ಏನ್ ಮಾಡೋದು, ವೈಯಕ್ತಿಕ ಜೀವನ ಹಾಳಾಗುತ್ತೆ ಅನ್ನೋದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ರಿಷಿ, ಪೂಜೆ ಟೈಮಲ್ಲಾದ್ರೂ ಹುಡುಗಾಟ ಆಡದೇರಿ, ಸರಿನಾ? ಬನ್ನಿ ಪೂಜೆ, ಕುತ್ಕೊಳ್ಳಿ. ಪುರಾಯ್ತ್ರೆ, ಒಂದ್ ನಿಮಿಷ, ನಾನು ಈಗಲೇ ಬರ್ತೇನೆ. ಅವಳು ಬರ್ತಾಳೆ, ನೀನು ಇಲ್ಲೇ. ಲೇಕ್ ಹೆಸರಿನ ಕಮಲಿ, ನಿನ್ನ ಯಾರು ಅರ್ಥ ಮಾಡ್ಕೋತಾರೋ ಇಲ್ವೋ, ನನಗಂತೂ ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅನ್ನೋದು ಚೆನ್ನಾಗ್ ಗೊತ್ತು ಕಣೆ. ಪುರೋಹಿತರು ಅವ್ರ ಮಗಳು ಕತೆ ಹೇಳಿದ್ರೆ ಅದು ನಿನ್ ಲೈಫ್ ಅಲ್ಲೂ ಆಗೋಗುತ್ತೆ ಅನ್ನೋ ಭಯದಲ್ಲಿ ಓಡೋದೆ ಅಲ್ವಾ? ಬಾ, ಈ ಪಾಯಿಂಟ್ ನ ಯೂಸ್ ಮಾಡ್ಕೊಂಡು ನಿನ್ನ ಹೇಗ್ ಆಟ ಆಡ್ತೀನಿ ಅಂತ ನೋಡ್. ಕಮಲಿ, ಓ ಇಲ್ಲಿದ್ಯಾ, ಏನ್ ಮಾಡ್ತಿದ್ಯಾ? ಏನಿಲ್ಲ ರಚನಾ. ಅಲ್ಲಿ ಎಲ್ಲರೂ ನಿಂಗ್ ಪೂಜೆಗೆ ವೇಟ್ ಮಾಡ್ತಾ ಇದಾರೆ. ಬಾ. ಸರಿ, ನೀವ್ ಹೋಗಿರು, ನಾ ಬರ್ತೀನಿ. ಹೊರಗಿರ್ತೀನಿ, ಬೇಗ ಬಂದ್ಬಿಡು. ಪೂಜೆಗ್ ಮುಂಚೆನೆ ಏನೇನ್ ಕೆಲ್ಸಗಳಿದೆಯೋ ಎಲ್ಲ ಮುಗಿಸ್ಕೊಳ್ಳೋದಲ್ವಾ, ಇಂತ ಸಮಯದಲ್ಲಿ ಹಾಗ ಎದ್ದು ಹೋಗೋದು? ಪುರೋಹಿತರೆ, ಪೂಜೆ ಶುರು ಮಾಡಿ, ಬಂದಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇಷ್ಟ ದೇವತಾ ಕುಲ ದೇವತಾ ಪ್ರಸನ್ನ, ಇಷ್ಟ ದೇವತಾ ಕುಲ ದೇವತಾ ಆಶೀರ್ವಾದ ಸಿದ್ಧಿರಸ್ತು. ಅವ್ರ ಹಣೆಗೆ ಕುಂಕುಮ ಇಡಿ. ಕುಲದೇವತಾ, ಇಷ್ಟ ದೇವತಾ, ನೀವು ನಿತ್ಯ ಯಾವ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಿದ್ದೀರಾ ಆ ದೇವ್ರನ್ನೆಲ್ಲ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಹೋಮ ಮಾಡ್ತಾ ಇರೋ ಕಾರಣ ಏನು ಅಂದ್ರೆ, ಉತ್ತರೋತ್ತರ ನಿಮ್ಮ ಸಂಸಾರದಲ್ಲಿ ಯಾವುದೇ ಶಾರೀರಿಕವಾದ ನ್ಯೂನ್ಯತೆಗಳು, ರೋಗ ರೋಜಿನಗಳು ಬರದೇ ಇರಲಿ ಅಂತ. ಇದು ಋತುಚಕ್ರದ ಸಂಬಂಧವಾದ ಹೋಮ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಧನ್ವಂತರ್ಯೈ ಮಹಾದೇವಾಯ ನಮಃ. ಓಂ ಅಗ್ನಿದೇವಾಯ ನಮಃ, ಕುಲದೇವತಾಯ ನಮಃ, ಇಷ್ಟದೇವತಾಭ್ಯೋ ನಮಃ. ಅಗ್ನಿದೇವಾಯ ನಮಃ, ಲಾಲೀಲಾಲಾಯ ಧೀಮಹಿ ಓಂ ಅಗ್ನೇಶ್ವರಾಯ ನಮಃ, ಓಂ ಮಹಾಜ್ವಾಲಾಯ ನಮಃ, ಓಂ ಪ್ರಜ್ವಲಾಯ ನಮಃ, ಉಜ್ವಲಾಯ ನಮಃ, ಓಂ ಅಗ್ನಿದೇವಾಯ ನಮಃ. ಓಂ
यज्ञेश्वराय विद्महे लाली लालाय धीमहे तन्नो अग्ने प्रचोदयात् यज्ञेश्वराय नमः। ಇದು ಭುವನೇಶ್ವರಿ ಹೋಮ ಅಂತ, ಇದು ಹೆಣ್ಣಿಗೆ ಸಂಬಂಧವಾಗಿ ಮಾಡುವಂತ ಹೋಮ. ಇದರ ಕಾರಣ ಏನು ಅಂತಂದ್ರೆ, ಹೆಣ್ಣು ಋತುಮತಿ ಆದಾಗ ಅವತ್ತಿನ ನಕ್ಷತ್ರ ದಿನಶುದ್ಧಿ ಇಲ್ಲದೆ ಇದ್ರೆ ಮುಂದೆ ಅನಾಹುತಗಳಾಗಬಹುದು ಅಂತ. ಈ ಅನಾಹುತಗಳನ್ನೆಲ್ಲ ತಪ್ಪಿಸ್ಲಿಕ್ಕೆ ಭುವನೇಶ್ವರಿ ಶಾಂತಿ ಅಂತ ಮಾಡ್ತಾರೆ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ಭುವನೇಶ್ವರಿ ಮಾತಾಯೈ ನಮಃ. ಓಂ ಶ್ರೀಯೈ ನಮಃ. ತುಪ್ಪ ಹಾಕಿಮ್ಮ. ಓಂ ಶ್ರೀ ಮಾತಾಯೈ ನಮಃ. ಜಗದೀಶ್ವರ್ಯೈ ನಮಃ. ಓಂ ಪ್ರಕೃತ್ಯೈ ನಮಃ. ಓಂ ಕಾತ್ಯಾಯಿನಿ ನಮಃ. ಸರಜಕ್ಕ ನಮ್ ಕಮಲಿ ಫಸ್ಟ್ ಕ್ಲಾಸ್ ತಗೊಂಡಣ, ತಗ ಸ್ವೀಟ್. ನಾನು ಓದಕ್ಕೆ ಬೆಂಗಳೂರಿಗೆ ಮಾತ್ರ ಹೋಗ್ಬೇಡ ಅಂತ ಹೇಳ್ಬೇಡವ್ವ, ನಾನು ಇನ್ನ ಸ್ಯಾನೆ ಓದ್ಬೇಕಲ್ವಾ, ನ್ಯೂಸ್ ಪೇಪರ್ ಆಗಿ ಬರೋ ಹಂಗೆ ದೊಡ್ಡ ವ್ಯಕ್ತಿ ಆಗ್ಬೇಕಲ್ವಾ. ಅಕ್ಷತೆ ತಗೊಳ್ಳಮ್ಮ. ಕಮಲಿ ಅಕ್ಷತೆ ತಗೋ. ಓಮ್ ಕಾಕಮ್ಮ. ಕಮಲಿ ಪುರೋಹಿತರು ಏನ್ ಹೇಳ್ತಿದ್ದಾರೆ, ನೀನೇನ್ ಮಾಡ್ತಿದ್ಯಾ? ಅದು ಅಕ್ಷತನ ಹೋಮ್ವರ್ಕ್ ಹಾಕ್ಬೇಕಿತ್ತು. ಪುರೋಹಿತರು ಏನ್ ಹೇಳ್ತಿದ್ರು ಅದನ್ನ ಕರೆಕ್ಟ್ ಆಗಿ ಮಾಡು. ಓಂ ಶ್ರೀ ಭುವನೇಶ್ವರಿ ಮಾತಾಯೈ ನಮಃ. ಎಷ್ಟು ಬೇಜವಾಬ್ದಾರಿಯಿಂದ ಮಾಡ್ತಿದ್ದಾಳೆ ನೋಡಿ ರಮೇಶ್. ಹಾಗೇನು ಇಲ್ಲ ತಾರ, ಪಾಪ ಈ ತರ ಪೂಜೆ ಎಲ್ಲ ಹೊಸ್ತಿರ್ಬೇಕು. ನಿನ್ನ ಹಳೆ ಕಹಿ ಘಟನೆಗಳೆಲ್ಲ ಮತ್ತು ಋಷಿ ಮನೇನ ನಂದಾದಿಪ್ಪಕ್ಕೆ ಬೆಳಗ್ಬೇಕು, ಇದನ್ನೆಲ್ಲ ನೆರವೇರಿಸ್ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡು. ನೀವ್ ಹೇಳ್ದಂಗೆ ಆಗ್ಲಿ ಅಜ್ಜಿ, ಈ ದಿನ ಆಗಿರೋದನ್ನೆಲ್ಲ ಮರೆತು ಇನ್ ಮ್ಯಾಕೆ ಖುಷಿ ಖುಷಿಯಿಂದ ಬದುಕ್ತೀನಿ. ಓಂ ಶ್ರೀ ಮಾತಾಯೈ ನಮಃ. ತುಪ್ಪ ಹಾಕಿಪ್ಪ, ನೀವು ಹಾಕಮ್ಮ. ನೋಡಿ ಕಬ್ಲಿ ಖುಷಿ ಖುಷಿಯಾಗಿ ಎಲ್ಲ ಮಾಡ್ತಾ ಇದ್ದಾಳೆ. ಪುರೋಹಿತರೆ, ಬಹಳ ದಿನಗಳ ಮೇಲೆ ನಮ್ಮ ಮನೆಗೆ ಬಂದಿದ್ದೀರಿ. ಇವತ್ತು ಶ್ರಾವಣ ಶುಕ್ರವಾರ, ನಮ್ಮ ಮನೆಗೆ ಸೊಸೆ ಬಂದಿದ್ದಾಳೆ, ಹೊಸ ಲಕ್ಷ್ಮಿ ಬಂದ ಹಾಗೆ. ಇವತ್ತು ನೀವಿದ್ದು ವರಮಹಾಲಕ್ಷ್ಮಿ ವ್ರತನೂ ಮಾಡಿಸ್ಕೊಟ್ಟು ಹೋಗ್ಬೇಕು ದಯವಿಟ್ಟು. ಅಗತ್ಯವಾಗಿ ಅದಕ್ಕೇನಂತೆ, ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಇವತ್ತೇ ಮಾಡೋಣ. ಹಾಸಿನಿ, ವರ್ಮಾಲಕ್ಷ್ಮಿ ಹಬ್ಬದ ಕಳಶ ಎಲ್ಲ ರೆಡಿ ಮಾಡ್ಕೊಂಬಿಡು.
सर्वभूतेषु मातृरूपेण संस्थिता नमस्तस्यै 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 नमो नमः वर्षे वर्षे कर्तव्यम् एतद्वर्ष कर्तव्यम् श्री महालक्ष्मी पूजाञ्च करिष्ये अष्टस्म तोळिम ಇಷ್ಟಾರ್ಥಗಳು ಮುಂದಿನ ಅಭಿವೃದ್ಧಿಗಳೆಲ್ಲ ಪರಮಹಾಲಕ್ಷ್ಮಿ ದೇವತಾಯಿಂದ ಆಗಲಿ ಅಂತ ಒಲಿದು ಬಾರಮ್ಮ ಮನೆಗೆ ಅಂತ ಹರಿಸ್ಕೊಳ್ಳಿ ವರ್ಷೇ ವರ್ಷೇ ಬರ್ತಾ ಇರಮ್ಮ ಅಂತ ಎಲ್ಲ ಮನಸ್ಸಲ್ಲಿ ಕೇಳಿಕೊಂಡು ಆ ಹೂವನ್ನು ಅರ್ಪಿಸಿ ದೇವರಿಗೆ ಮನೋಸಂಕಲ್ಪ ಕಾರ್ಯ ಸಿದ್ಧಿರಸ್ತು ಇಷ್ಟಾರ್ಥ ಸಿದ್ಧಿರಸ್ತು ಸಕಲ ಸನ್ಮಂಗಳಾನಿ ಭವಂತು ಯಾವುದಾದ್ರೂ ಹತ್ತಿರದಲ್ಲಿರೋ ಮುಹೂರ್ತ ಹೇಳಿ ಪುರೋಹಿತರೆ ಇದು ನನ್ನ ಮಗನ ರಿಕ್ವೆಸ್ಟು ಅವನ ಪರವಾಗಿ ನಾನು ಕೇಳ್ತಾ ಇದ್ದೀನಿ ವಾ ನಾನೇನು ಹೇಳಿದ ರಮೇಶ್ ಸ್ವಲ್ಪ ಸುಮ್ಮನಿರಿ ನೀವು ಪುರೋಹಿತರು ನೋಡಿ ಹೇಳ್ತಾರೆ ಇವತ್ತೇ ಶುಭ ಮುಹೂರ್ತ ಇದೆ ಸ್ವಲ್ಪನಾದ್ರೂ ಮನೆ ಯಜಮಾನರ ತರ ನಡ್ಕೊಳ್ಳಿ ಋಷಿ ಪುರೋಹಿತರ ಆಶೀರ್ವಾದ ತಗೊಳ್ಳಿ ಸಕಲ ಸನ್ಮಂಗಳಾನಿ ಭವಂತು ಒಳ್ಳೆಯದಾಗ್ಲಿ ನೂರು ಕಾಲ ಸುಖವಾಗಿ ಬಾಳಿ ಅನಿಕಾ ನೀನ್ ಯಾಕೆ ಇಷ್ಟ ಡಲ್ ಆಗಿದ್ಯಾ ನಥಿಂಗ್ ರೋಹಿತ್ ಅಪ್ಪ ರಾತ್ರಿ 10 ಗಂಟೆ ಒಳಗೆ ಈ ರೂಮ್ ನ ರೆಡಿ ಮಾಡೋ ಕೆಲಸ ನಮ್ಮೇ ಬಿಡ್ತು ಮುಂದಿನ ಕೆಲಸ ಅವರು ಏನ್ ಹಾಗೆ ಹೇಳ್ತಾ ಇದ್ರ ಏನ ಹೇಗೆ ನಾಚ್ಕೋತಿಯಾ ನಿಮ್ಮಮ್ಮ ನೋಡಿದ್ರೆ ಯಾವಾಗ್ಲೂ ನನ್ನನ್ನೇ ಪೋಲಿ ಅಂತ ಬೈತಿರ್ತಾಳೆ ನಾನು ನಿನ್ನ ಯಾವತ್ತೂ ಮಗ ಅಂತ ನೋಡಿಲ್ಲಪ್ಪ ಯಾವಾಗಲೂ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನೋಡಿದ್ದೆ ಅಪ್ಪ ಎಲ್ಲ ತಂದಿಟ್ಟಿದ್ದೀನಿ ಓಕೆ ಹಾಂ ಅಪ್ಪ ರೆಡಿನಾ ಹೇ ರಚ್ಚು ನಾನು ನಿಮ್ಮಣ್ಣ ಎಲ್ಲ ರೆಡಿ ಮಾಡ್ತೀವಿ ನೀನು ಹೋಗು ಏನು ಪರವಾಗಿಲ್ಲ ನೀವು ಗಂಡಸರು ಕೆಲಸ ಮಾಡಿದ್ರೆ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಗೈಡ್ ಮಾಡ್ತೀನಿ ನೀವು ಮಾಡಿ ರಚು ನೀನು ಪ್ಲೀಸ್ ಹೋಗು ಇನ್ನು ಚಿಕ್ಕ ಹುಡುಗಿ ನೀನು ಚಿಕ್ಕ ಹುಡುಗಿನ ಅಪ್ಪ ನಾನು ಆಲ್ರೆಡಿ 4 ಸಲ ವೋಟ್ ಹಾಕಿದ್ದೀನಿ ಗೊತ್ತಾ ನೀನು ರೆಡಿನಾ ಹಾ ನೋಡಿ ಅಪ್ಪ ಇವನ ಏನು ದಿಮಾಕಲ್ ಕ್ವೆಶ್ಚನ್ ಕೇಳ್ತಾನೆ ಏಯ್ ನಾವಿಲ್ಲಿ ನಿಂತ್ಕೊಂಡು ನೀಟಾಗಿ ಕೆಲಸ ಮಾಡ್ತಾ ಇದೀವಿ ನೀನ್ ಮೇಸ್ತ್ರಿ ಕೆಲಸ ಮಾಡ್ಬಿಡ ಹೋಗು ಹಲೋ ಇದು ನನ್ನ ರೂಮು ನೀವೆಲ್ಲ ಇರ್ಬೋದು ನಾನಿರಬಾರ್ದಾ
ಅಯ್ಯೋ ನಿಂದೆ ರೂಮ್ ಅಪ್ಪ, ಎಲ್ಲ ರೆಡಿ ಆದ್ಮೇಲೆ ನಾವೇ ಕರಿತೀವಿ. ಫಸ್ಟ್ ನೀನ್ ಆಚೆ ಹೋಗು. ಅಯ್ಯೋ ಅಪ್ಪ ಬೇಗ ಕಳ್ಸಿ ಅವನ್ನ, ಹೋಗು. ಏಯ್ ಹೋಗು ಹೋಗು ಅಂತ ನನಗೆ ಹೇಳ್ತಾ ಇದ್ದೀರಾ? ಹೋಗ್ಬೇಕಾಗಿರೋ ನೀವೆಲ್ಲ. ಫಸ್ಟ್ ಜಾಗ ಖಾಲಿ ಮಾಡಿ. ಏನ್ ಅವಸರ ಪಡ್ತೀಯ ನೀನು? ಇಷ್ಟು ದಿನ ಇದ್ದೋನು, ಇನ್ನೊಂದು ಅರ್ಧ ಗಂಟೆ ಕಾಯೋಕಾಗಲ್ವಾ? ಅಪ್ಪ ಮಕ್ಳು ಮುಂದೆ ಈಗ ಮಾತಾಡೋದು? ಅದಕ್ಕೆ ನಾನು ಹೇಳಿದ್ದು, ಇನ್ನು ಚಿಕ್ಕವಳು ಆಚೆ ಹೋಗೋದು. ಅಪ್ಪ ನೀನ್ ಇನ್ನು ಇಲ್ಲೇ ಇದೀಯನ? ತಡಿ ನಿನ್ ಮಾಡ್ತೀನಿ. ಬೇಗ ಮುಗಿಸಿ. ರಿಷಿ ಸರ್ ಹೋಗಿಪ್ಪ. ತಟ್ ಅಂತ ನನ್ನ ಹೆಸರು ಹೇಳ್ಬಿಟ್ರೆ ಹೇಗೆ? ನಿಮಗ್ ಗೊತ್ತಾದ್ರೂ ಬೇರೆ ಬೇರೆ ಹೆಸರು ಹೇಳ್ಬೇಕಪ್ಪ. ನಂಗೆ ಬೇರೆ ಹೆಸರು ಹೇಳೋದಕ್ಕೆ ನಂಗೆ ಬೇರೆ ಯಾರು ಗೊತ್ತಿಲ್ವಲ್ಲ ಸರ್. ನನಗೆ ನೀವೇ ಎಲ್ಲ. ಆಟ ಆಡ್ಸೋಣ ಅಂತ ಬಂದ್ರೆ ಎಮೋಷನಲ್ ಆಗಿ ದಾಳಿ ಮಾಡ್ತೀರಲ್ಲ. ಅಲ್ಲ ಸರ್, ನೀವು ಅಲ್ಲೋಗ್ಲಿಲ್ವಾ? ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಅಲ್ಲಿದ್ರೆ ನಂಗೆ ಶೈ ಶೈ ಫೀಲ್, ಅದಕ್ಕೆ ಬಂದ್ಬಿಟ್ಟೆ. ಏನಾಯ್ತು ಸರ್? ನಮ್ಮ ಫಸ್ಟ್ ನೈಟ್ಗೆ ರೂಮ್ ಡೆಕೋರೇಟ್ ಮಾಡ್ತಿದ್ದಾರೆ, ಸೊ ನನಗೆ ಒಳಗಡೆ ಎಂಟ್ರಿ ಇಲ್ಲ. ಅರೆ ಏನ್ ಬರೀ ಹ್ಞೂ ಅಂತ ಸುಮ್ಮನೆ ಆಗೋದ್ರಿ? ಅಲ್ಲ ಸರ್, ಇದೆಲ್ಲ ಈಟ್ ಬೇರೆ ಬೇಕಾ? ಇವಾಗಲೇ ಅಲ್ಲ, ನೈಟ್ಗೆ. ಅಯ್ಯೋ ಸರ್, ನಾನು ತಮಾಷೆ ಮಾಡ್ತಿಲ್ಲ, ಇದು ಈಟ್ ಬೇರೆ ಬೇಕಾ ಅಂತ. ಅಂದ್ರೆ ನಾವ್ ಇಷ್ಟು ದಿನ ಕಾದಿದೀವಲ್ಲ, ಇದ್ರಲ್ಲಿ ಅವಸರ ಏನಿದೆ ಕಮಲಿ ಅವ್ರೆ? ಈಗ ನಾನು ಮತ್ತೆ ನೀವು ಗಂಡ ಹೆಂಡತಿ, ನೀವು ನನ್ನವರು. ನಾನು ಯಾವತ್ತೂ ನಿಮ್ಮವಳೇನೆಯ ಸರ್. ಅದು ತಗೋ. ಇದನ್ನ ಉಟ್ಕೋ. ಈಗ ನೀನು ಈ ಮನೆ ಸೊಸೆ, ಈ ಮನೆಗೆ ಒಳ್ಳೇದಾಗೋದ್ರ ಬಗ್ಗೆ ಮಾತ್ರ ಯೋಚಿಸ್ಬೇಕು, ನೆನಪಿರ್ಲಿ. ಏನು ಏನಾದರೂ ಹೇಳಬೇಕಾ? ಇಲ್ಲ ಮೇಡಮ್. ಮೊದಲು ನೀನು ಈ ಮೇಡಮ್ ಅನ್ನೋದನ್ನ ನಿಲ್ಲಿಸು. ಅಯ್ಯೋ ಸರ್, ಸರ್ ಬುಡಿ, ಸರ್ ಬುಡಿ ಸರ್. ಸದ್ಯ ಅಮ್ಮಂಗೆ ನಾನು ಇಲ್ಲೇ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ. ಈಗ ಮತ್ತೆ ಬಂದ್ರೆ ಕಷ್ಟ ಆಯ್ತೈತೆ. ಈಗ ಬರಲ್ಲ ಬಿಡಿ, ಮೊದ್ಲು ಮೇಡಮ್ ಮೇಡಮ್ ಅನ್ನೋದನ್ನ ನಿಲ್ಸಿ. ಅತ್ತೆ ಅನ್ನಿ. ಅತ್ತೆ ನನ್ ಹತ್ರ ಅಲ್ಲ, ಅವ್ರ ಮುಂದೆ. ಹ್ಮ್ ಸರ್, ಈಗ ಅತ್ತೆ ಹೇಳೋರೆ ನಾನು ಆ ಸೀರೆ ಉಟ್ಕೊಬೇಕು, ನೀವು ಹೊಳ್ಳಿ.
ಸಂಜೀವರ ಪ್ಲೀಸ್.